ಲಸಿಕೆ ಅಭಿಯಾನದಲ್ಲಿ ಇವತ್ತು ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ ಲಸಿಕೆ ನೀಡೋದಕ್ಕೆ ಶುರು ಮಾಡಿದ ಕೇವಲ 10 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 100 ಕೋಟಿ ಡೋಸ್ ಲಸಿಕೆಯನ್ನು ನೀಡಲಾಗಿದೆ ಶತಕೋಟಿ ಡೋಸ್ ಲಸಿಕೆ ಕೊಟ್ಟ ಹಿನ್ನೆಲೆ ವೈದ್ಯಕೀಯ ಸಿಬ್ಬಂದಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಲಸಿಕೆ ಕೊಡಲಾಗಿದೆ ಈ ಅಭಿಯಾನ ಹೇಗಿತ್ತು ಅನ್ನುವ ಸ್ಟೋರಿ ಇಲ್ಲಿದೆ ನೋಡಿ लसिके अभियान भारत होस मैलिगल्लु वर्षदे 100 कोटि डोस हंचिके देश कोरोना अन्नो महामारी कानिसिकोंडु बरोबरी 1 वर्ष 8 तिंगळायितु ई कोरोना आर्भट के कडिवाण हाकोके इडी विश्वद एल्ला देशगळु सोतु सोतु सुस्तागि होगिदु अभिवृद्धि होंदिद देशगळु चीनादिंद हरडिद महामारिगे लसिके कंडुहिडिदवु इदे वेळे भारत कूड कोरोना महामारिगे लसिके कंडुहिडिदु यशस्वी लसिका अभियान नडेसि विश्ववन्ने निब्बेरगन्नागिसितु कोरोना बंद मेले स्वदेशी लसिके कंडुहिडिद भारत इडी विश्ववे अच्चरी पडो साधने माडिदे सतत संशोधने प्रयोग माडि सक्सेस आद बळिक इदे वर्षारंभदिंद जनरिगे लसिके कोडोके शुरु माडितु केवल 10 तिंगळल्ली 100 कोटियष्टु डोस लसिके नीडि होस मैलिगल्लु स्थापिसिदे जनवरी 16 लसिका अभियान शुरु माडिद भारत अक्टोबर 21 वेळेगे देशाद्यंत ओट्टु 100 कोटिगू हेच्चु डोस लसिके कोट्टिदे 100 कोटि डोस लसिके कोट्ट हिन्नेले इडी देशाद्यंत आरोग्य सिब्बंदि संभ्रमाचरिसिद्दारे लसिका अभियानद ई होस मैलिगल्लिगे खुद्दु प्रधानी मोदी कोंडाडिद्दारे ದೇಶದಲ್ಲಿ ಈವರೆಗೂ ಮೊದಲ ಡೋಸ್ ಹಾಗೂ ಎರಡನೇ ಡೋಸ್ ಸೇರಿ 100 ಕೋಟಿ 57 ಲಕ್ಷಕ್ಕೂ ಹೆಚ್ಚು ಡೋಸ್ ಲಸಿಕೆ ನೀಡಲಾಗಿದೆ 71 ಕೋಟಿ 7 ಲಕ್ಷದ 4753 ಮೊದಲ ಡೋಸ್ ನೀಡಲಾಗಿದೆ ಹಾಗೆ 29 ಕೋಟಿ 50 ಲಕ್ಷದ 37719 ಎರಡನೇ ಡೋಸ್ ಲಸಿಕೆ ನೀಡಲಾಗಿದೆ ಒಟ್ಟು 100 ಕೋಟಿ 57 ಲಕ್ಷದ 42472 ಡೋಸ್ ನೀಡಲಾಗಿದೆ 100 ಕೋಟಿ ಲಸಿಕೆ ಅಭಿಯಾನ ಹೇಗಿತ್ತು ಅನ್ನೋದನ್ನ ಒಂದು ಬಾರಿ ಮೆಲುಕು ಹಾಕೋದಾದ್ರೆ ಜನವರಿ 3 ರಂದು ಕೊರೋನಾ ಲಸಿಕೆಗೆ ದೇಶದಲ್ಲಿ ಅನುಮತಿ ಸಿಕ್ಕಿತ್ತು ಅದಾದ ಮೇಲೆ ಜನವರಿ 16 ರಂದು ಆರೋಗ್ಯ ಸಿಬ್ಬಂದಿಗೆ ಮೊದಲ ಬಾರಿ ಲಸಿಕೆ ಹಂಚಲಾಯಿತು ಮಾರ್ಚ್ 1 ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಹಂಚಿಕೆ ಪ್ರಾರಂಭ ಆಯಿತು ಮೇ 1 ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನ್ ಗೆ ಅನುಮತಿ ನೀಡಲಾಯಿತು ಆಗಸ್ಟ್ 27 ರಂದು ಒಂದೇ ದಿನ ಮೊದಲ ಬಾರಿ 1 ಕೋಟಿ ಲಸಿಕೆ ನೀಡಲಾಗಿತ್ತು ಸೆಪ್ಟೆಂಬರ್ 17 ರಂದು ಒಂದೇ ದಿನದಲ್ಲಿ 2.5 ಕೋಟಿ ಲಸಿಕೆ ನೀಡಲಾಗಿತ್ತು ಇನ್ನು ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಲಸಿಕೆ ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ 12.31 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ ಮಹಾರಾಷ್ಟ್ರದಲ್ಲಿ 9.39 ಕೋಟಿ ಡೋಸ್ಗೂ ಹೆಚ್ಚು ಲಸಿಕೆ ನೀಡಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ 6.93 ಕೋಟಿ ಡೋಸ್ ಗುಜರಾತ್ ಅಲ್ಲಿ 6.80 ಕೋಟಿ ಡೋಸ್ ಹಾಗೆ ಕರ್ನಾಟಕದಲ್ಲಿ 6.21 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ ಉಳಿದಂತೆ ಮಧ್ಯಪ್ರದೇಶ ರಾಜಸ್ಥಾನ ತಮಿಳುನಾಡು ಸೇರಿ ಉಳಿದ ರಾಜ್ಯಗಳಲ್ಲೂ 5 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ನೀಡಲಾಗಿದೆ ಇನ್ನು ಯಾವ ಲಸಿಕೆ ಎಷ್ಟು ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಕೋವಿಶೀಲ್ಡ್ ಲಸಿಕೆ 88 ಕೋಟಿ 58 ಲಕ್ಷಕ್ಕೂ ಹೆಚ್ಚು ಡೋಸ್ ನೀಡಲಾಗಿದ್ರೆ ಕೋವ್ಯಾಕ್ಸಿನ್ ಅನ್ನು 11 ಕೋಟಿ 46 ಲಕ್ಷಕ್ಕೂ ಹೆಚ್ಚು ಡೋಸ್ ನೀಡಲಾಗಿದೆ ಇನ್ನು ಲಸಿಕೆ ಹಂಚಿಕೆಯಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿದ ಹಿನ್ನೆಲೆ ಪ್ರಧಾನಿ ಮೋದಿ ಇಂದು ದೆಹಲಿಯ ಆರ್ಎಂಎಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯ ಸಿಬ್ಬಂದಿಗೆ ಶುಭ ಕೋರಿದರು ಬಳಿಕ ಮಾತನಾಡಿದ ನಮೋ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಿಕ್ಕ ಜಯ ಇದರ ಹಿಂದೆ ಪ್ರತಿಯೊಬ್ಬರ ಶ್ರಮ ಇದೆ ಅಂತ ಅಂದರು 100 ಸಾಲ ಮೇ ಆಯಿ ಸಬ್ಸೆ ಬಡಿ ಮಹಾಮಾರಿ ಕಾ ಮುಕಾಬಲಾ ಕರ್ನೆ ಕೆ ಲಿಯೆ ದೇಶ ಕೆ ಪಾಸ್ अब 100 करोड़ वैक्सीन डोज का मजबूत सुरक्षा कवच है मैं देश की वैक्सीन मैन्युफैक्चरिंग कंपनियां वैक्सीन ट्रांसपोर्टेशन में जुड़े कर्मयोगियां वैक्सीन लगाने में जुटे हेल्थ सेक्टर के प्रोफेशनल्स खुले मन से बहुत बहुत आभार व्यक्त करता हूं ಇನ್ನು ಲಸಿಕೆ ಅಭಿಯಾನದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಹಿನ್ನೆಲೆ ಕೋವಿಶೀಲ್ಡ್ ನಿರ್ಮಿಸಿರೋ ಸೇರಂ ಇನ್ಸ್ಟಿಟ್ಯೂಟ್ ಮುಖ್ಯಸ್ಥ ಅದರ್ ಪೂನಾವಾಲಾ ಕೂಡ ಸಂತಸ ವ್ಯಕ್ತಪಡಿಸಿದರು ಯು ನೋ ವಿ ಮೇಡ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಅಂಡ್ ಅ ಲಾಟ್ ಆಫ್ ಅದರ್ ಪ್ರಾಡಕ್ಟ್ಸ್ ಸೋ ದಟ್ ವಿ ಕ್ಯಾನ್ ಗಿವ್
India and the world as much Covishield and then eventually Covavax. ಇನ್ನು ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಶತಕೋಟಿ ಸಂಭ್ರಮ ಆಚರಿಸಲಾಯಿತು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಆರೋಗ್ಯ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿದರು. ಲಸಿಕೆ ಅಭಿಯಾನದ ಯಶಸ್ಸಿನ ಬಗ್ಗೆ ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನ್ಯೂಸ್ 18 ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. No one thought it is possible. We knew we will achieve this, but in a matter of 1.5 years, maybe 2 years, but not so soon. Actually, India managed to accomplish it in less than 6 months. ಇನ್ನು ಶತಕೋಟಿ ಡೋಸ್ ಲಸಿಕೆ ಹಿನ್ನೆಲೆ ಐತಿಹಾಸಿಕ ಸ್ಮಾರಕ ವಿಜಯಪುರದ ಗೋಲ್ ಗುಂಬಜ್ಗೆ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ವಿಶ್ವಪ್ರಸಿದ್ಧ ಹಂಪಿ ಸ್ಮಾರಕಗಳಿಗೂ ದೀಪಾಲಂಕಾರ ಮಾಡಲಾಗಿದೆ. ಹಂಪಿಯ ವಿಜಯ ವಿಠಲ ದೇವಸ್ಥಾನ, ಕಲ್ಲಿನ ರಥ, ಗಜಶಾಲೆಯ ಸ್ಮಾರಕಗಳಿಗೆ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೈಎಲೆಕ್ಷನ್ ಅಖಾಡದಲ್ಲಿ ಮಾತಿನ ಸಮರ ಇನ್ನಷ್ಟು ಜೋರಾಗಿದೆ. ಡ್ರಗ್ಸ್, ಹುಚ್ಚ ಅನ್ನುವ ಮಾತುಗಳು ಕೇಳಿ ಬಂದ ಮೇಲೆ ಈಗ ಮಂಚದ ಸರದಿ. ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ವಾರ್ ಶುರುವಾಗಿದ್ದು ಕೆಪಿಸಿಸಿ ಅಧ್ಯಕ್ಷರು ಈಗ ಮಂಚದ ಬಾಂಬ್ ಪ್ರಯೋಗಿಸಿದ್ದಾರೆ. ಡಿಕೆಶಿ ರಮೇಶ್ ಜಾರಕಿಹೊಳಿ ಮತ್ತೆ ವಾರ್. ಡಿಕೆಶಿ ಬಾಯಲ್ಲಿ ರಮೇಶ್ ಮಂಚದ ಮಾತು. ಬೈಎಲೆಕ್ಷನ್ ಅಖಾಡದಲ್ಲಿ ಮತ್ತೆ ವೈಯಕ್ತಿಕ ವಿಚಾರಗಳನ್ನು ಮುಂದಿಟ್ಕೊಂಡು ವಾರ್ ಶುರುವಾಗಿದೆ. ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ರಮೇಶ್ ಜಾರಕಿಹೊಳಿ ವಿರುದ್ಧ ನೇರ ಸಮರ ಸಾರಿದ್ದಾರೆ. ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ತೊಡೆ ತಟ್ಟಿದ್ರೆ ಡಿಕೆಶಿ ಜಾರಕಿಹೊಳಿ ವಿರುದ್ಧ ಮಂಚದ ಬಾಂಬ್ ಹಾಕಿದ್ದಾರೆ. ಒಂದ್ ಕಡೆ ಹಾನಗಲ್ ಕ್ಷೇತ್ರದಲ್ಲಿ ಡಿಕೆಶಿಗೆ ಟಕ್ಕರ್ ಕೊಡೋಕೆ ಗೋಕಾಕ್ನಿಂದ ಒಂದು ಟೀಮ್ ಹೋಗ್ತಾ ಇದೆ ಎನ್ನಲಾಗಿದೆ. ಭಾನುವಾರದಿಂದ ಬುಧವಾರದವರೆಗೆ ರಮೇಶ್ ಟೀಮ್ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ ಎಸ್ಸಿ ಎಸ್ಟಿ ಸಮುದಾಯದ ಮತ ಸೆಳೆಯಲು ಪ್ಲಾನ್ ಮಾಡಿಕೊಂಡಿದೆ. ಈ ನಡುವೆ ರಮೇಶ್ ಜಾರಕಿಹೊಳಿ ವಿರುದ್ಧ ಡಿಕೆ ಶಿವಕುಮಾರ್ ತಿರುಗಿ ಬಿದ್ದಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರೋ ಡಿಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿಯನ್ನ ಮಂಚದ ರಮೇಶ್ ಅಂತ ಜರಿದಿದ್ದಾರೆ. ಹುಲತ್ತಿಯಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಇದ್ದ ಡಿಕೆಶಿ ಮಂಚದ ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಇದ್ದ ಅಂತ ವ್ಯಂಗ್ಯವಾಡಿದ್ದಾರೆ. ರಮೇಶ್ ಅಂತ ಒಬ್ಬ ರಮೇಶ್ ಜಾರಕಿಹೊಳಿ ಮಂಚದ ಜಾರಕಿಹೊಳಿ ಗೊತ್ತಲ್ಲ ನಿಮಗೆ. ಅವ್ರೇನ್ ಹೇಳ್ದ, ಮನೆ ಮಾರ್ಬಿಟ್ಟು ಯಾರೋ ಯೋಗೇಶ್ವರ ಸರ್ಕಾರ ತಂದ್ಬಿಟ್ರಂತೆ. ಇನ್ನು ರಮೇಶ್ ಜಾರಕಿಹೊಳಿ ಸೇರಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಹೋದವರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಕಿಡಿಕಾರಿದ್ದಾರೆ. ಆಪರೇಷನ್ ಮೂಲಕ ಬಿಜೆಪಿಗೆ ಹೋದವರು ಶಾಶ್ವತವಲ್ಲ, ಶೀಘ್ರವೇ ಅವರನ್ನ ಅಧಿಕಾರದಿಂದ ತೆಗೀತಾರೆ ಅಂತ ಹೇಳಿದ್ದಾರೆ. ಅಧಿಕಾರದ ಮರ ದುರಂಕಾರದಲ್ಲಿ ಮಾತಾಡ್ತಾರಲ್ಲ ಇವರೆಲ್ಲ, ಇವರು ಕಾಂಗ್ರೆಸ್ ನಿಂದ ಗೆದ್ದಿದವರು, ಬಿಜೆಪಿಗೆ ಹೋಗಿ ಆಪರೇಷನ್ ಕಮಲದಲ್ಲಿ ಹೋಗಿ ಅಲ್ಲಿ ಅಧಿಕಾರದಲ್ಲಿದ್ದಾರೆ. ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು 23ಕ್ಕೆ ಎಲ್ಲ ಮನೆಗೆ ಹೋಗ್ತಾರೆ. ಯಾರನ್ನ ಯಾರು ಜೈಲಿಗೆ ಕಳಿಸ್ತಾರೆ, ಯಾರು ಜೈಲಿಗೆ ಹೋಗ್ತಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಇನ್ನು ನಳಿನ್ ಕುಮಾರ್ ಕಟೀಲ್ ವಿರುದ್ಧವೂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಟೀಲ್ ಒಬ್ಬ ಅಪ್ರಬುದ್ಧ ರಾಜಕಾರಣಿ ಅಂತ ಹೇಳಿದ್ದಾರೆ. ಕಟೀಲ್ ನಳಿನ್ ಕುಮಾರ್ ಕಟೀಲ್ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ಅವನು ಜೋಕರ್ ಇದ್ದಾಗ ಜೋಕರ್ ಲೆವೆಲ್ ಅವನಷ್ಟೇ. ಮತ್ತೊಂದ್ ಕಡೆ ಮಾಜಿ ಸಿಎಂ HDK BSY ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ BSY ರಾಜಕಾರಣ ಮಾಡ್ತಾರೆ. ಒಂದ್ ಕಡೆ ಅಲ್ಪಸಂಖ್ಯಾತರನ್ನ ನಮ್ಮೊಂದಿಗೆ ಬರಬೇಕು ಅಂತಾರೆ, ಮತ್ತೊಂದ್ ಕಡೆ ದೂರ ಇಡಬೇಕು ಅಂತಾರೆ ಅಂತ HDK ಟಾಂಗ್ ಕೊಟ್ಟಿದ್ದಾರೆ. ನಾವ್ ಹಿಂದೂಗಳಲ್ವೇ, ನಾವ್ ಹಿಂದುತ್ವ ಒಂದು ಸಿದ್ಧಾಂತ ಇಟ್ಕೊಂಡಿರೋದಲ್ವೇ, ಅವರೊಬ್ಬರೇನ ಹಿಂದುತ್ವ ವಹಿಸಿರೋ. ಇದು ಹಿಂದುತ್ವದ ಹೆಸರಲ್ಲಿ ಮತಕ್ಕೋಸ್ಕರವಾಗಿ ಅವರ ರಾಜಕಾರಣ. ಒಂದು ಕಡೆ ಮುಸಲ್ಮಾನರ ದೇಶದಿಂದ ಹೊರಗಿಡಬೇಕು ಅಂತಾರೆ, ಇನ್ನೊಂದು ಕಡೆ ಮುಸಲ್ಮಾನರಿಗೆ ಸಹಾಯ ಮಾಡಿದ್ದೀವಿ, ಮುಸಲ್ಮಾನರು ನಮ್ಮ ಪರವಾಗಿ ಬರಬೇಕು ಅಂತಾರೆ. ಇದೇ ಇವರ ದ್ವಿಮುಖ ನೀತಿಗಳು. BJP ಪಕ್ಷದ ಇರತಕ್ಕಂಥದ್ದು ಯಾವ್ಯಾವ ಸಮಯಕ್ಕೆ ಏನೇನು ಹೇಳಬೇಕು ಹೇಳ್ಕೊತಾರೆ, ಆದರೆ ಅದೆಲ್ಲವನ್ನು ಮರೀತಾರೆ. ಇನ್ನು ಸಿದ್ದರಾಮಯ್ಯ ನಾಳೆಯಿಂದ ಮತ್ತೆ ಬೈಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ನಾಳೆಯಿಂದ ಅಕ್ಟೋಬರ್ 28ರ ತನಕ ಕೈ ಅಭ್ಯರ್ಥಿಗಳ ಪರವಾಗಿ ಹಾನಗಲ್ ಹಾಗೂ ಸಿಂದಗಿಯಲ್ಲಿ ನಿರಂತರ ಪ್ರಚಾರ ನಡೆಸಲಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಕೂಡ ಸಿಎಂ ನೇತೃತ್ವದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ನಡುವೆ ಡಿಕೆಶಿ ಡೀಲ್ ಬಗ್ಗೆ ಸಲೀಂ ಜೊತೆ ಮಾತನಾಡಿದ್ದ VS ಉಗ್ರಪ್ಪ ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಗೂ ಮುನ್ನ ಡಿಕೆಶಿ ಬಗ್ಗೆ ಮಾತನಾಡಿದ ವಿಡಿಯೋ ವೈರಲ್ ಆದ ಬಗ್ಗೆ ಪ್ರತಿಪಕ್ಷ ನಾಯಕರಿಗೆ ಉಗ್ರಪ್ಪ ವಿವರಿಸಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ.
ಸದ್ಯ ಹಾನಗಲ್ ಹಾಗೂ ಸಿಂದಗಿ ಕ್ಷೇತ್ರ ಕಾದ ಕಾವಲಿಯಂತಾಗಿದೆ. ಜನನಾಯಕರು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಕೂತಿದ್ದಾರೆ. ವೈಯಕ್ತಿಕ ವಿಚಾರಗಳು ಕೂಡ ಹೊರಬರ್ತಾ ಇದ್ದು ಜನರೇ ಮುಜುಗರ ಪಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರೋ ಆರ್ಯನ್ ಖಾನ್ಗೆ ಇನ್ನೂ ರಿಲೀಫ್ ಸಿಕ್ಕೇ ಇಲ್ಲ. ಇವತ್ತಾದರೂ ಜಾಮೀನು ಸಿಗಬಹುದು, ಮನೆಗೆ ಹೋಗಬಹುದು ಅಂದ್ಕೊಂಡಿದ್ದ ಆರ್ಯನ್ ಇನ್ನೂ 9 ದಿನ ಜೈಲಲ್ಲೇ ಇರಬೇಕು. ಈ ನಡುವೆ ಸೆಲೆಬ್ರಿಟಿಗಳಿಗೆ ಎನ್ಸಿಬಿ ಗಾಳ ಹಾಕಿದ್ದು ಮನೆ ಮನೆಗೆ ಹೋಗಿ ತಲಾಶ್ ನಡೆಸುತ್ತಿದೆ. ಶಾರುಖ್ ಖಾನ್ ಮಗನಿಗೆ ಇನ್ನಷ್ಟು ಸಂಕಷ್ಟ. ಅಕ್ಟೋಬರ್ 30ರವರೆಗೂ ಆರ್ಯನ್ಗೆ ಜೈಲು ಫಿಕ್ಸ್. ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಡ್ರಗ್ಸ್ ಕೇಸಲ್ಲಿ ಜೈಲು ಸೇರಿ 12 ದಿನ ಕಳೆದಿದೆ. ಜಾಮೀನು ಪಡೆಯೋಕೆ ಆರ್ಯನ್ ಸಾಕಷ್ಟು ಸರ್ಕಸ್ ಮೇಲೆ ಸರ್ಕಸ್ ಮಾಡುತ್ತಿದ್ದಾರೆ, ಆದರೆ ಅದೃಷ್ಟ ಕೈಕೊಟ್ಟಿದೆ. ನಿನ್ನೆಯಷ್ಟೇ ಆರ್ಯನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಮುಂಬೈನ ಎನ್ಡಿಪಿಎಸ್ ನ್ಯಾಯಾಲಯ ವಜಾಗೊಳಿಸಿತ್ತು. ಈ ನಡುವೆ ಇಂದು ಎನ್ಸಿಬಿ ವಿಶೇಷ ನ್ಯಾಯಾಲಯ ಆರ್ಯನ್ ನ್ಯಾಯಾಂಗ ಬಂಧನ ಅವಧಿಯನ್ನ ಅಕ್ಟೋಬರ್ 30ರವರೆಗೆ ವಿಸ್ತರಿಸಿದೆ. ಈ ಮೊದಲು ಆರ್ಯನ್ ಖಾನ್ರನ್ನ ಅಕ್ಟೋಬರ್ 7ರಂದು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇಂದಿಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಹಿನ್ನೆಲೆ ಎನ್ಸಿಬಿ ನ್ಯಾಯಾಲಯದಲ್ಲಿ ಮತ್ತೆ ವಿಚಾರಣೆ ನಡೆದಿದ್ದು ಇನ್ನೂ 8 ದಿನಗಳ ಕಾಲ ಜೈಲಲ್ಲೇ ಇರುವಂತೆ ಕೋರ್ಟ್ ಸೂಚಿಸಿದೆ. ಈ ನಡುವೆ ಎನ್ಸಿಬಿ ಅಧಿಕಾರಿಗಳು ಇಂದು ಶಾರುಖ್ ಖಾನ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ಪುತ್ರನ ಡ್ರಗ್ಸ್ ಕೇಸ್ ಸಂಬಂಧ ಶಾರುಖ್ ಖಾನ್ ಹಾಗೂ ಗೌರಿ ಖಾನ್ ಅವರ ಬಳಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ವಾಪಸ್ ತೆರಳಿದ್ರು. ಮತ್ತೊಂದು ಕಡೆ ಆರ್ಯನ್ ಖಾನ್ ಗೆಳತಿ ಅನನ್ಯ ಪಾಂಡೆಗೆ ಎನ್ಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅನನ್ಯ ಪಾಂಡೆ ಹಾಗೂ ತಂದೆ ಚಂಕಿ ಪಾಂಡೆ ಮನೆ ಮೇಲೆ ಎನ್ಸಿಬಿ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ರು. ಆರ್ಯನ್ ಜೊತೆ ಅನನ್ಯ ಚಾಟಿಂಗ್ ನಡೆಸಿದ್ದ ಹಿನ್ನೆಲೆ ಈ ದಾಳಿ ನಡೆದಿದೆ. ಮನೆಯಲ್ಲಿ ಅನನ್ಯ ಪಾಂಡೆಯ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಅನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅನನ್ಯ ಪಾಂಡೆಗೆ ಎನ್ಸಿಬಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ಕೂಡ ನಡೆಸಿದ್ದಾರೆ. ಮತ್ತೊಂದು ಕಡೆ ಶಾರುಖ್ ಖಾನ್ ಇಂದು ಬೆಳಿಗ್ಗೆ ಆರ್ಥರ್ ರೋಡ್ ಜೈಲಿನಲ್ಲಿ ತನ್ನ ಮಗನನ್ನ ನೋಡಿಕೊಂಡು ಹೋಗಿದ್ದಾರೆ. ಸದ್ಯ ಆರ್ಯನ್ ಸೇರಿ ಇನ್ನೂ 8 ಆರೋಪಿಗಳು ಅಕ್ಟೋಬರ್ 30ರವರೆಗೆ ಜೈಲಲ್ಲೇ ಇರಬೇಕಿದೆ. ಎನ್ಸಿಬಿ ಅಧಿಕಾರಿಗಳು ಬಾಲಿವುಡ್ನ ಇನ್ನಷ್ಟು ನಟ ನಟಿಯರಿಗೆ ಗಾಳ ಹಾಕುವ ಸಾಧ್ಯತೆಗಳು ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ದೇವರನಾಡು, ಕೇರಳ ಹಾಗೂ ಉತ್ತರಾಖಂಡ್ನಲ್ಲಿ ಜಲಾಸುರನ ಆರ್ಭಟ ಕೊಂಚ ಕಡಿಮೆಯಾಗಿದೆ. ಮಳೆ ಬಿಡುವು ಕೊಟ್ಟಿದ್ರೂ ಎನ್ಡಿಆರ್ಎಫ್ ಟೀಮ್ಗೆ ರಕ್ಷಣಾ ಕಾರ್ಯಾಚರಣೆ ಸವಾಲಾಗಿದೆ. ಭೂಕುಸಿತದಿಂದಾಗಿ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಹಲವು ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿದ್ದು ತೆರವು ಕಾರ್ಯಾಚರಣೆ ಜಟಿಲವಾಗಿದೆ. ಉತ್ತರಾಖಂಡ್, ಕೇರಳದಲ್ಲಿ ಮಳೆ ಬಿಡುವು, ಎನ್ಡಿಆರ್ಎಫ್ ಟೀಮ್ನಿಂದ ರಕ್ಷಣೆ, ಪರಿಹಾರವೇ ಸವಾಲು. ಕಳೆದ 1 ವಾರದಿಂದ ಉತ್ತರಾಖಂಡ್, ಕೇರಳದಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಜನಜೀವನವೇ ಅಸ್ತವ್ಯಸ್ತವಾಗಿತ್ತು. ಜಲಾಸುರನ ಆರ್ಭಟಕ್ಕೆ ಉತ್ತರಾಖಂಡ್ನಲ್ಲಿ 52, ಕೇರಳದಲ್ಲಿ 42 ಮಂದಿ ಮೃತಪಟ್ಟಿದ್ದಾರೆ. ಸದ್ಯ ಮಳೆ ಕಡಿಮೆಯಾದರೂ ನೈನಿತಾಲ್, ಅಲ್ಮೋರಾ, ಹಲ್ದ್ವಾನಿಗಳಲ್ಲಿ ಭೂಕುಸಿತವಾಗಿದ್ದು ರಸ್ತೆ ತೆರವು, ಜನರ ರಕ್ಷಣಾ ಕಾರ್ಯಾಚರಣೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಟೀಮ್ಗೆ ಸವಾಲಾಗಿದೆ. ಭೂಕುಸಿತದಿಂದಾಗಿ ಎಲ್ಲಾ ಹೆದ್ದಾರಿಗಳ ಮಾರ್ಗ ಬಂದ್ ಆಗಿದೆ. ಮಳೆಯಿಂದಾಗಿ ಕೇದಾರನಾಥ್, ಗಂಗೋತ್ರಿ ಯಾತ್ರೆ ರದ್ದು ಮಾಡಲಾಗಿದೆ. ಉತ್ತರಾಖಂಡ್ನಲ್ಲಿ ಸುರಿದ ಭಾರಿ ಮಳೆಗೆ ಸಾಕಷ್ಟು ಹಾನಿಯಾಗಿದೆ. ಡೆಹ್ರಾಡೂನ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಕೇಂದ್ರದಿಂದ ಸಕಲ ನೆರವು ನೀಡುವುದಾಗಿ ಭರವಸೆ ನೀಡಿದ್ರು. ಇನ್ನು ಇದಕ್ಕೂ ಮೊದಲು ಸಿಎಂ ಪುಷ್ಕರ್ ಸಿಂಗ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಇನ್ನು ಉತ್ತರ ಪ್ರದೇಶದಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಮೊರಾದಾಬಾದ್ನ ದೆಹಲಿ ಲಕ್ನೋ ರಾಷ್ಟ್ರೀಯ ಹೆದ್ದಾರಿ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು.
ಕೇರಳದಲ್ಲಿ ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಮೃತಪಟ್ಟವರ ಸಂಖ್ಯೆ 42ಕ್ಕೆ ಏರಿದೆ. 817 ಮನೆಗಳು ನಾಶವಾಗಿವೆ. ಸಂತ್ರಸ್ತರಿಗಾಗಿ 304 ಕೇಂದ್ರಗಳನ್ನು ತೆರೆಯಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಂದ 1300ಕ್ಕೂ ಹೆಚ್ಚು ಜನರನ್ನ ಎನ್ಡಿಆರ್ಎಫ್ ಟೀಂ ರಕ್ಷಿಸಿದೆ. ಕೇರಳದಲ್ಲಿ ಅಕ್ಟೋಬರ್ 25ರವರೆಗೂ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರದಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ವಿಡಿ ಕಾಲೋನಿ ಜಲಾವೃತವಾಗಿತ್ತು. 400ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಮೈಸೂರಲ್ಲೂ ಸುರಿದ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗಿದ್ರು. ಇನ್ನು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಸುತ್ತಮುತ್ತಲೂ ಭಾರೀ ಮಳೆ ಸುರಿದಿದೆ. ಹೊನ್ನಮ್ಮನಹಳ್ಳ ಜಲಪಾತದ ಬಳಿ ತಡೆಗೋಡೆ ಕುಸಿದಿದೆ. ಮುಂಗಾರು ಮಳೆಯ ಪ್ರಭಾವ ಇದೇ 26ರಿಂದ ಕ್ಷೀಣಿಸಲಿದೆ. 26ರಿಂದಲೇ ಹಿಂಗಾರು ಮಳೆ ಆರಂಭವಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಕೇರಳ, ತಮಿಳುನಾಡು, ಪುದುಚೇರಿ, ಕರ್ನಾಟಕದಲ್ಲಿ ಇದೇ 24ರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಕ್ಟೋಬರ್ 25ರಿಂದ ಪ್ರಾಥಮಿಕ ಶಾಲೆ ಆರಂಭ ಆಗಲಿದ್ದು, ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ರಿಲೀಸ್ ಮಾಡಿದೆ. ಅಕ್ಟೋಬರ್ 25ರಿಂದ ಅರ್ಧ ದಿನ ಮಾತ್ರ ತರಗತಿ ನಡೆಯಲಿದೆ. ಅದಾದ್ಮೇಲೆ ನವೆಂಬರ್ 2ರಿಂದ ಪೂರ್ಣ ಪ್ರಮಾಣದ ತರಗತಿ ನಡೆಯಲಿದೆ. ನವೆಂಬರ್ 2ರ ಬಳಿಕ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 4ವರೆವರೆಗೆ ಶಾಲೆ ನಡೆಯಲಿದ್ದು, ಶನಿವಾರ ಬೆಳಗ್ಗೆ 8ರಿಂದ 11:40ರವರೆಗೂ ಶಾಲೆ ನಡೆಯಲಿದೆ. ಇನ್ನು 1ರಿಂದ 5ನೇ ತರಗತಿಗೆ ಮಾತ್ರ ಪರ್ಮಿಷನ್ ಇದೆ. ಎಲ್ಕೆಜಿ, ಯುಕೆಜಿ ತೆರೆಯುವುದಕ್ಕೆ ಅನುಮತಿ ನೀಡಿಲ್ಲ. ದಸರಾ ವೇಳೆ ಕೆಲ ಪೊಲೀಸ್ ಠಾಣೆಗಳಲ್ಲಿ ಸಿಬ್ಬಂದಿ ಕೇಸರಿ ಬಟ್ಟೆ ಹಾಕೊಂಡು ಫೋಟೋ ತೆಗೆಸಿಕೊಂಡಿದ್ರು. ಇದು ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಏನ್ ಹೇಳಿದ್ರು ನೋಡಿ. ಇತ್ತೀಚೆಗೆ ದಸರಾ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಕೇಸರಿ ಸಮವಸ್ತ್ರ ಧರಿಸಿ ಆಯುಧ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ಒಂದು ದೊಡ್ಡ ವಿವಾದ ಕ್ರಿಯೇಟ್ ಆಯಿತು. ಅದಕ್ಕೆ ಪ್ರತಿಪಕ್ಷ ನಾಯಕರು ಕೂಡ ಟ್ವೀಟ್ ಮಾಡುವ ಮೂಲಕ ಇದೊಂಥರ ಪೊಲೀಸ್ ಇಲಾಖೆ ಕೇಸರೀಕರಣ ಅನ್ನೋ ಮಾತನ್ನು ಆಡಿದರು. ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ? ನೋಡಿ, ವಿರೋಧ ಪಕ್ಷದ ನಾಯಕರಿಗೆ ಕೇಸರಿ ಅಲರ್ಜಿ ಆಗಿದ್ದರೆ ನಾನು ಅವರು ಟ್ರೀಟ್ಮೆಂಟ್ ತೊಗೊಳ್ಬೇಕು. ಈ ದೇಶದಲ್ಲಿ ಕೇಸರಿ ಬಣ್ಣನ ಬ್ಯಾನ್ ಮಾಡಿದೀವ ಹೇಳಿ ಇವರು ಇನ್ನೊಂದು ದಿವಸ ಹೇಳ್ತಾರೆ. ಈ ನ್ಯಾಷನಲ್ ಫ್ಲ್ಯಾಗಲ್ಲಿ, ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಇದೆ, ಅದನ್ನು ಹಾಕಬೇಕು ಅನ್ನುವಂಥ ದಿನ ಭಾಳ ದೂರ ಇಲ್ಲ. ಹಸಿರು ಮಾತ್ರ ಇದ್ದರೆ ಸಾಕು, ಆ ಕೇಸರಿ ಕಿತ್ತಾಕ್ಬಿಡೋಣ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕೇಸರಿ ಟವಲ್ ಹಾಕೊಂಡು ಕೂಡಲೇ ಇಷ್ಟು ಭಯ ಯಾಕೋ ಇವ್ರಿಗೆ ಗೊತ್ತಿಲ್ಲ. ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಉಡುಗೆ ಅದು. ಮತ್ತು ದಸರಾ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಪೂಜೆ, ಆಯುಧಗಳಿಗೆ ಪೂಜೆ ಸಲ್ಲಿಸುವಂಥದ್ದು ಭಾಳ ವರ್ಷದಿಂದ ಪರಂಪರಾಗತವಾಗಿ ನಡೆದು ಬಂದಿದೆ ಈ ದೇಶದಲ್ಲಿ. ಹಾಗೆ ಮಾಡುವಾಗ ಪೊಲೀಸರು ಬೂಟ್ ತೆಗೆದಿಡ್ತಾರೆ, ಯೂನಿಫಾರ್ಮ್ ಬಿಚ್ಚಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಹುಡುಗಿಯನ್ನಲ್ಲಿ ಹೋಗ್ತಾರೆ. ಈಗ ಬಿಳಿ ಟೋಪಿಗೆ ಹಾಕೊಂಡಿದ್ದಾರೆ, ನಾನು ನೋಡಿದೆ ನಿಮ್ಮ ಮೀಡಿಯಾದಲ್ಲಿ. ಆ ಟೊಪ್ಪಿ ಬಗ್ಗೆ ಯಾಕೆ ಕಮೆಂಟ್ಸ್ ಇಲ್ಲ ಗೊತ್ತಾಗಿಲ್ಲ. ಆ ಹಸಿರು ಒಂದು ಬಟ್ಟೆ ಹಾಕೊಂಡು ಕೂಡಲೇ ಇವ್ರು ಯಾಕೆ ಇಷ್ಟು ಭಯ ಪಡಬೇಕು? ಅದರಿಂದ ಇದೊಂದು ರೀತಿ ಅಲ್ಪಸಂಖ್ಯಾತರ ಓಟನ್ನು ಓಲೈಸುವ ಒಂದು ತಂತ್ರ ಬಿಟ್ಟರೆ ಬೇರೆ ಏನಿದೆ ಇದರಲ್ಲಿ?